ಸಂತ ಮಾಸ ಬಂದಂತ ಅರ್ಥ. ಈ ಅನಿಲ್ ರಾಜ್ ಮನಸ್ಸು ಮಾಡಿದರೆ ಒಂದು ಹೆಣ್ಣಿನ ಶೀಲ ಸರ್ವನಾಶ ಎಂದಪ್ಪ. ಈ ಅನಿಲ್ ರಾಜನಿಗೆ ಹವ್ಯಾಸ ಹುಡುಕಿ ಬೇಟೆಯಾಡುವುದು ಅಂತೀಯ. ನನ್ನ ಬಾಣಕ್ಕೆ ಬಲಿಬಿಡ ಭೀಮನ ವ್ಯತಿರೇಕ. ಶ್ರೀಮಂತ ಅನಿಲ್ ರಾಜ್ ಅವರು ನೋಡಿ, ಮನೆಯಲ್ಲಿ ಯಾರು ಇಲ್ಲ, ಅವ್ರು ಬಂದ ನಂತರ ಇಲ್ಲಿ ಬರಬಹುದು. ಯಾರು ಇಲ್ಲ, ಯಾರು ಇಲ್ಲದ ಹೊತ್ತು ಸಮುದ್ರದಲ್ಲಿ ಸಿಗುವ ಮುತ್ತು ಎಂದು ನೀನಾಗಬೇಕು. ಈ ಅನಿಲ್ ರಾಜರ ಸ್ವತ್ತು ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಬಡವಳ ಗುಡಿಸಲಲ್ಲಿ ಅಂಬಲಿ ಒಂದು ತಟ್ಟಿನ ಚೀಲ ಮೇಲೆ ಮಲಗುವ ನೀನು ಇಂದು ನಾನು ಹೇಗಂತೆ ಕೇಳಿ ನನಗೆ ಸುಖ ನೀಡಿದರೆ ನೀನು ಈ ಕುಬೇರನ ರಾಣಿ. ಹುಚ್ಚು ನಾಯಿ, ಹುಚ್ಚು ನಾಯಿ ನನಗೆ ಹುಚ್ಚು ನಾಯಿ ಅಂದ್ಯಾಳ ರೊಟ್ಟಿ ತಿಂದ್ರು ಮಾನವಂತರ ಮನೆ ಹೆಣ್ಣಾಗಿ ಬಾಳುವ ಹೆಣ್ಣು ಕಾಣ ಇವಳು. ನಿನ್ನಂತ ಹೇಳಿ ಕಂಡದ್ರು ಹುಚ್ಚು ನಾಯಿಯಂತೆ ಬರುವ ನೀವಂದ್ರು ಕಟುಕರ ಕಾಣೋ ನಾಚಿಕೆ ಎಂಬುದು ಈ ಅಕ
ಹಚ್ಚಬೇಡ. ತೂ ಹೆಸರಿನ ರಾಕ್ಷಸ, ನೀ ನನ್ನ ಮೈ ಮುಟ್ಟಲು ಬಂದಿರೋ ವಿಷಯ ನನ್ನ ಮೈದು ನನ್ನ ಗಂಡನಿಗೇನಾದ್ರೂ ಗೊತ್ತಾದ್ರೆ ತುಂಡು ತುಂಡಾಗಿ ನಾಯಿಗಳಿಗೆ ಹಚ್ಚುತ್ತಾಳೆ. ಇದಿ ಬರ ಬರೆಯುವ ಬ್ರಹ್ಮನಿಗೆ, ಜಾಡತನ ಮೂಡಿಸುವ ಯಜಿಪದಿಗೆ ಎತ್ತರ ಏ ರೇಖಾ, ಈ ಅನಿಲ್ ರಾಜನ ಎದುರು ನಿಲ್ಲುವ ಗಂಡು ಹುಟ್ಟಿಲ್ಲ. ನಾಯಿ, ನಿನ್ನಂತ ಕಾಮದ ಪಿಶಾಚಿಯನ್ನು ಮಟ್ಟ ಹಾಕಲು ನನ್ನ ಗಂಡಸರು ಯಾಕೆ ಬೇಕು? ನಿನ್ನ ಮಟ್ಟ ಹಾಕಲು ಗಂಡದೇ ಇರುವ ನನ್ನಂತ ಒಂದು ಹೆಣ್ಣು ಸಾಕು. ಗಂಡದೇ ಹೆಣ್ಣು ಈ ಅನಿಲ್ ರಾಜನ ಅಂಗೈಯಲ್ಲಿ ನಾವು ಬದುಕಿನ ಮಧ್ಯೆ ಹೋರಾಡುತ್ತಿರೋ ನೀನು ಗಂಡದೇ ಹೆಣ್ಣು. ಸ್ವಲ್ಪ ಹೊತ್ತು ನನ್ನ ಹುಡುಗ ಆಟಕ್ಕೆ ಸಿಕ್ಕರೆ ತಿಳಿಯುತ್ತದೆ ನಾನು ಗಂಡಿರಿ ಎಂದ. ನಿಮ್ಮಂತ ರಸಿಕರಿಗೆ ಸುಖ ಕೊಡುವ ಹೆಣ್ಣೆಂದು ದೂರ ಸರಿ ನಿಂತು ಮಾತಾಡ ದುರಾತ್ಮ, ನೀನು ಒಂದು ಹೆಜ್ಜೆ ಮುಂದಿಟ್ಟೆ ಅದಕ್ಕೆ ಬಿದ್ದೇನಾದ್ರೂ ನನ್ನ ಮೈ ಮೇಲೇರಿ ಬಂದ್ರೆ ನನ್ನ ಕಾಲು ಈಗ ಮೆಟ್ಟಲು ತೋರಿಸುತ್ತೇನಂತ ಅಷ್ಟು ಹೇಳಿದ್ದೇನೆ. ಮೈ ಮೇಲೇರಿ ಬಂದ್ರೆ ಹೊಡೆದು ಬುದ್ಧಿ ಕಳಿಸ್ತೇನೆ.
ನನ್ನಲ್ಲಿ ಅಡಗಿರುವ ಚಿಂತೆಯನ್ನು ಹೊಡೆದು ಹರಿಸಲು ಮುತ್ತಿನಂತ ಮಾತನಾಡಿದೆ. ಈಗ ನಾನು ಬರುವಷ್ಟರಲ್ಲಿ ಸಾವಿಗ ಶರಣಾಗಿರಲಿಲ್ಲ. ಅಣ್ಣ ಅಣ್ಣ ಅದು ಏನಾಯ್ತಣ? ಹೇ ನಾಯಿತಂದ್ರೆ ನನಗೂ ಗೊತ್ತಿಲ್ಲಪ್ಪ. ನಾನು ಎತ್ತುಗಳಿಗೆ ಮೇವ ಹಾಕಿ ಬರುವಷ್ಟರಲ್ಲಿ ಮಾಡಿ.
ಮನೆತನ ನಮ್ಮದು. ಈ ಮನೆತನಕ್ಕೆ ಈ ನಮ್ಮಣ್ಣನೇ ದೇವರು. ಈಗ ಈ ದೇವರನ್ನು ಕರೆದುಕೊಂಡು ಹೋಗಿ ನಮ್ಮನ್ನು ಅನಾಥರನ್ನಾಗಿ ಮಾಡಬೇಡಿ ಸರ್. ಕೇಳಿಕೊಳ್ಳುತ್ತೇನೆ ಶಕ್ತಿ, ಒಂದು ವಿಷಯ ಗೊತ್ತಿದೆಯಾ? ತಪ್ಪು ಮಾಡುವುದಕ್ಕಿಂತ ತಪ್ಪು ಮಾಡಿದವನಿಗೆ ಬೆಂಬಲ ಕೊಡುವುದು ಮಹಾಪರಾಧ. ಹೆಚ್ಚಿಗೆ ಮಾತನಾಡಿದರೆ ಅವರಿಗೇನು ಮಾಡಬೇಡಿ. ಈ ಅಣ್ಣನ ಮೇಲಿನ ಪ್ರೀತಿಗೋಸ್ಕರ ಈ ತರನಾಗಿ ಮಾತನಾಡುತ್ತಿದ್ದಾನೆ ಶಕ್ತಿ. ವಿಧಿಯ ಆಟವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲಪ್ಪ, ಯಾರಿಂದಲೂ ಸಾಧ್ಯವಿಲ್ಲ. ದುಃಖಿಸಬೇಡಪ್ಪ, ಸಮಾಧಾನ ತಂದ್ಕೋ. ಲಲ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 ಲ
ಜೈಲಿಗೆ ಹೋದ. ಇಲ್ಲಿ ಹೆಣವಾಗಿ ಬಿದ್ದಿರುವ ನನ್ನ ಅತ್ತೆಯ ಅಂತ್ಯ ಸಂಸ್ಕಾರವನ್ನು ಆದರೂ ಮಾಡೋಣ ಬಾಕವೇ.